ಏನ್ರೀ ಡಿಕೆ ಶಿವಕುಮಾರ್, ಏ ಡಿಕೆ ಶಿವಕುಮಾರ್ ಇದೇನ್ರಿ ಇದು, ನಿಮ್ ಸ್ಥಾನಕ್ಕೆ ಹೋಗ್ರಿ, ಏ ನೀವು ಪಕ್ಷದ ಅಧ್ಯಕ್ಷರು ನೀವು ಏನು ಇಲ್ಲಿ, ಏ ಡಿಕೆ ಶಿವಕುಮಾರ್, ಏ ಡಿಕೆ ಶಿವಕುಮಾರ್ ನಿಮ್ ಸ್ಥಾನದಲ್ಲಿ ಕುತ್ಕೊಳ್ರಿ ಮೊದ್ಲು, ಏನಿದು ಹೀಗ್ ಮಾತನಾಡ್ತಾ ಇರೋದು, ಹೀಗ್ ನಡ್ಕೊಳ್ತಾ ಇರೋದು ಏನಿದು, ಏನ್ರಿ ಇದು ಹುಡುಗಾಟಿಗೆ ಎಮರ್ಜೆನ್ಸಿ ಜೈಲ್ ಏ ಒಂದ್ ನಿಮಿಷ ರೀ ಯಾರು ಮಾತಾಡ್ಬೇಡ್ರಿ, ನೀವ್ ಯಾರು ಮಾತಾಡಿದ್ದು, ಮೈಕ್ ಆಫ್ ಆಗಿದೆ, ರೆಕಾರ್ಡಿಗೆ ಹೋಗೋದಿಲ್ಲ, ಯಾರು ಮಾತಾಡ್ಬೇಡ್ರಿ. ತೋ ಈಗ ಒಂದ್ ನಿಮಿಷ ಎಲ್ಲ ಬಂದ್ ಮಾಡ್ಸಿದ್ದೀನಿ, ಒಂದ್ ನಿಮಿಷ ನಾನೇ ಕರಿತೀನಿ, ಎಲ್ಲ ಬಂದ್ ಮಾಡ್ಸಿದ್ದೀನಿ, ಜಗಳ ಮುಗಿಲಿ ಒಂದೇ ಕರಿತೀನಿ ಕರಿತೀನಿ ನಾನು ಕರಿತೀನಿ. ಈಗ ಒಂದ್ ನಿಮಿಷ ಕೇಳಿ ನಾನ್ ಹೇಳೋದು, ಈಗ ಸಿದ್ದರಾಮಯ್ಯನವರು ಒಂದ್, ಈಗ ಮಾಧುಸ್ವಾಮಿ ಅವರು ಹೇಳಿರೋ ವಿಷಯದ ಬಗ್ಗೆ ಒಂದ್ ನಿಮಿಷ ಕೇಳ್ರಿ, ನಿಮ್ಮವ್ರಿಗೆ ಹೇಳ್ರಿ ಅವ್ರಿಗೆ ಏನಾಗಿದೆ ಬೆಳಗ್ಗೆ ಇದ್ದು, ನೀವ್ ಏನ್ ಅಲ್ಲ, ನೀವು ನಾನು ಪ್ರತಿಪಕ್ಷದ ನಾಯಕರು ನಿಮ್ಮಲ್ಲೂ ಹೇಳ್ತೇನೆ. ಈಗ ನಾನು ಇದುವರೆಗೂ ಈ ವಿಷಯದ ಬಗ್ಗೆ ಚರ್ಚೆ ಸಮಯದಲ್ಲಿ ನಾನು ಅವಲೋಕಿಸ್ತಾ ಇದ್ದೆ, ನೋಡ್ತಾ ಇದ್ದೇನೆ ನಾನು, ನಿಮ್ಮವ್ರಿಗೆ ಸಮಾಧಾನದಲ್ಲಿ ಇರ್ಲಿಕ್ಕೆ ಹೇಳ್ರಿ, ನಿಮ್ಗೆಲ್ಲ ಅವಕಾಶ ಕೊಡ್ತಿದ್ದೀನಿ ನಾನು, ಅವರೆಲ್ಲ ಸುಮ್ಮನಿದಾರ್ರಿ, ನೀವು ನಿಮ್ಮವರೇ ಸುಮ್ಮನೆ ಅನಗತ್ಯವಾಗಿ ಗೊಂದಲ ಮಾಡ್ತಿರೋದು. ಓಕೆ, ಈಗ ಆಕ್ಷನ್ ರಿಯಾಕ್ಷನ್ ಇಲ್ಲ, ಇದು ಒನ್ ಸೈಡೆಡ್ ಆಕ್ಷನ್ ಇದೆ, ನಾನು ನೋಡ್ತಾ ಇದ್ದೀನಿ. ನಾನು ಸುಮ್ಮನೆ ಆಗಿದ್ದೆಲ್ಲ ಹೇಳ್ಬೇಡ್ರಿ, ನೀವು ಒಂದ್ ನಿಮಿಷ ಕುತ್ಕೊಳ್ರಿ, ನಾನು ಹೇಳ್ತೀನಿ, ಒಂದ್ ನಿಮಿಷ ಕುತ್ಕೊಳ್ರಿ, ಇಲ್ಲಿ ನೋಡ್ರಿ ಅವ್ರು ಎಷ್ಟು ಮೌನವಾಗಿದ್ದಾರೆ, ಕುತ್ಕೊಳ್ರಿ ಇಲ್ಲಿ. ಈಗ ಸಿದ್ದರಾಮಯ್ಯನವರು ಇಲ್ಲೋಡ್ರಿ, ಈಗ ಮಾಧುಸ್ವಾಮಿ ಅವರು ಏನೋ ನಿಲುವಳಿ ಸೂಚನೆಗೆ ಬರೋದಿಲ್ಲ ಅಂತ ಹೇಳಿದಾರೋ, ಅವರು ನಿಲುವಳಿ ಸೂಚನೆಗೆ ಬರೋದಿಲ್ಲ ಅಂತ ಹೇಳಿದ್ದಾರೆ, ಆ ವಿಷಯಕ್ಕೆ ನೀವು ನನಗೊಂದು ಅವಕಾಶ ಕೊಡಬೇಕು ಅಂತ ಕೇಳಿದ್ದೀರಿ. ನಾನು ಅದಕ್ಕಿಂತ ಮೊದಲು ಈಶ್ವರಪ್ಪನವ್ರೊಂದು ಮಾತು ಕೇಳೋಣ ಅಂತ ನಾನು ಕೇಳಿದೆ, ನೀವೇನು ಹೇಳಿದ್ರಿ, ತಡ್ರಿ ಒಂದು ನಿಮಿಷ, ನಿಮಗೆಲ್ಲ ಸೀನಿಯರ್ ಮೆಂಬರ್ಸು ನೀವೆಲ್ಲ, ಈಗ ಇಷ್ಟು ಹಿರಿಯ ಸದಸ್ಯರಾಗಿ ಡಿ ಕೆ ಶಿವಕುಮಾರ್ ಅವರು, ಒಂದು ನಿಮಿಷ ನಾನು ಹೇಳೋ ತನಕ ಅವ್ರು ಕೇಳಿ ಮುಗಿಸ್ಬೇಕಲ್ಲ. ತಡ್ರಿ ಅದೆಲ್ಲ ನನಗೆ ಮನವರಿಕೆನೇ ಆಗಿದೆಯೋ ಇಲ್ಲ ಅಂತ ಗೊತ್ತಿಲ್ಲ, ನೀವು ಡಿಸ್ಕಷನ್ ರಿಪ್ಲೈಗೆ ಹೋದ್ರಿ, ತಡ್ರಿ ನನಗೆ ಮನವರಿಕೆ ಆಗಿದೆಯೋ ಇಲ್ಲ ಅಂತ ತಿಳ್ಕೊಳ್ಳೋಣ ಮೊದಲು, ನೀವು ಆಮೇಲೆ ಮುಂದಿಂದು ನನಗೆ ಮನವರಿಕೆ ಆಗ್ಬೇಕಲ್ರಿ, ನನಗೆ ಯಾವ ರೀತಿ ಮನವರಿಕೆ ಆಗಿದೆ ಅನ್ನೋದನ್ನ ಮೊದಲು ನೀವು, ಈಗ ನಿಮ್ಮನ್ನೆಲ್ಲ ನೋಡಿದ್ರೆ ನನಗೇನು ಮನವರಿಕೆ ಆಗುತ್ತೆ ಹೇಳ್ರಿ ಇದು. ಮತ್ತೆ ಒಂದ್ ನಿಮಿಷ, ಒಂದ್ ನಿಮಿಷ ನಾನು, ಒಂದ್ ನಿಮಿಷ ನೀವು ಒಂದ್ ನಿಮಿಷ ಕುತ್ಕೊಳ್ಳಿ. ನಾನು ಈಶ್ವರಪ್ಪನವ್ರನ್ನ ಕರೆದಾಗ, ಸಿದ್ದರಾಮಯ್ಯನವರೇ ತಾವು, ನಾನು ಈಶ್ವರಪ್ಪನವ್ರನ್ನ ಕರೆದಾಗ ತಾನು ಮಾಧುಸ್ವಾಮಿ ಅವ್ರು ಹೇಳಿರೋದಕ್ಕೆ ಉತ್ತರ ಕೊಡೋದಕ್ಕೆ ತನಗೆ ಅವಕಾಶ ಕೊಡಬೇಕು ಅಂತ ನೀವು ಕೇಳಿದ್ರಿ. ಹಾ, ನಾನು ಈಗ ನನ್ನ ಮುಂದಿರೋ ಪ್ರಶ್ನೆ ಇಷ್ಟೇ, ಈಗ ಈಗ ಸದನ ಮುಂದೆ, ಈಗ ನಾನು ಈಶ್ವರಪ್ಪನವ್ರಿಗೆ ಮೊದಲು ಅವಕಾಶ ಕೊಡ್ಲು, ನಿಮ್ಗೆ ಅವಕಾಶ ಕೊಡ್ಲು ಅನ್ನೋದು, ಉತ್ತರ ಕೊಡುವಾಗ ಕೊಡ್ಲಿ ಸರ್ಕಾರ ಉತ್ತರ ಇದ್ರೆ ಆಮೇಲೆ ಆಯ್ತು. ನೀವು ಮಾಧುಸ್ವಾಮಿ ಅವ್ರಿಗೆ ಆಯ್ತು, ನಾನು ಆಯ್ತು ನಿಮ್ಗೆ ಕೊಡ್ತೇನೆ, ಆಯ್ತು ಕೊಟ್ಟಿದ್ದಾರೆ ಲಾ ಮಿನಿಸ್ಟ್ರು, ಲಾ ಮಿನಿಸ್ಟರ್ ಕೊಟ್ಟಿದ್ದಾರೆ, ಈಗ ಲಾ ಮಿನಿಸ್ಟ್ರು ಉತ್ತರ ಕೊಟ್ಟಿದಾರಲ್ಲ, ನೀವು ಏನು ಏನ್ರಿ ಇದು, ಡಿ ಕೆ ಶಿವಕುಮಾರ್, ಏ ಡಿ ಕೆ ಶಿವಕುಮಾರ್ ಇದೇನ್ರಿ ಇದು, ನಿಮ್ ಸ್ಥಾನಕ್ಕೆ ಹೋಗ್ರಿ, ಏ ನೀವು ಪಕ್ಷದ ಅಧ್ಯಕ್ಷರು ನೀವು ಏನು ಇಲ್ಲಿ, ಏ ಡಿ ಕೆ ಶಿವಕುಮಾರ್, ಏ ಡಿ ಕೆ ಶಿವಕುಮಾರ್ ನಿಮ್ ಸ್ಥಾನದಲ್ಲಿ ಕುತ್ಕೊಳ್ರಿ ಮೊದ್ಲು, ಏನಿದು ಹೀಗ್ ಮಾತನಾಡ್ತಾ ಇರೋದು, ಹೀಗ್ ನಡ್ಕೊಳ್ತಾ ಇರೋದು ಏನಿದು, ಏ ಏನ್ರಿ ಇದು ಹುಡುಗಾಟಿಗೆ. ಈಗ ಸದನವನ್ನ 3 ಗಂಟೆಗೆ ಸೇರುವಂತೆ ಮುಂದೂಡಿದ್ದೇನೆ, ಸದನ 3 ಗಂಟೆಗೆ ಸೇರುವಂತೆ ಮುಂದೂಡುತ್ತಿದ್ದೇನೆ.